ಹೋಗ್ತಾಗ ವಿನೋದ್ ರಾತ್ರಿ ಎಲ್ಲ ಮನೆಗೆ ಹೋಗ್ಲಿಲ್ವಾ? ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದ್ಬಿಟ್ಯಾ? ಯಾಕೋ ಒಂಥರ ಇದ್ಯಾ? ದಿವ್ಯಾ, ನಾನು ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಇಲ್ಲಿ ನಾವಿಬ್ರೇ ತಾನೇ ಇರೋದು, ಹೇಳು ಅದೇನು ಅಂತ. ಹೇಳಿದ್ರೆ ಕೋಪ ಮಾಡ್ಕೊಳ್ಳಲ್ಲ ತಾನೆ? ಆಮೇಲೆ ನನ್ನ ಫ್ರೆಂಡ್ಶಿಪ್ಪೇ ಬೇಡ ಅಂತ ನೀನ್ ಹೇಳಲ್ಲ ತಾನೆ? ನೀನೇನೇ ಅಂದ್ರು ನಾನಂತೂ ಖಂಡಿತ ಕೋಪ ಮಾಡ್ಕೊಳ್ಳಲ್ಲ, ಹೇಳು. ದಿವ್ಯಾ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬಾ ಅಮ್ಮ. ದಿವ್ಯಾ, ನಾಳೆ ಸಂಜೆ 6 ಗಂಟೆಗೆ ಕಾಲೇಜ್ ಹತ್ರ ಇರೋ ಕಾಫಿ ಶಾಪ್ಗೆ ಬಾ. ಆಮೇಲೆ ಇದು ಇವಾಗ ತಗೋ, ಇದನ್ನ ಮಧ್ಯಾಹ್ನ ತಗೋ, ನಾನ್ ಬರ್ತೀನಿ. ಒಂದ್ ನಿಮಿಷ, ಅದೇನೋ ಹೇಳ್ಬೇಕು ಅಂದ್ಯಲ್ಲ, ಅದನ್ನ ಹೇಳ್ಬಿಟ್ಟು ಹೋಗು. ಇಲ್ಲ ದಿವ್ಯಾ, ನಾನ್ ನಾಳೆ ಕಾಫಿ ಶಾಪ್ ಹತ್ರ ಹೇಳ್ತೀನಿ, ನಾನ್ ಬರ್ತೀನಿ. ಇವನೊಬ್ಬ ಸರಿಯಾದ ಲೂಸು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ಸ್. ಕಂಪ್ಯೂಟರ್ ಕ್ಲಾಸ್ ಹೋಗಿದ್ದೆ. ಅದ್ ಸರಿ, ನೀನ್ ಯಾರಿಗೆ ವೇಟ್ ಮಾಡ್ತಿದ್ಯಾ? ಹೋಗ್ಲಿ ಬಿಡು. ದಿವ್ಯಾ, ನಾನು ಹೇಳಿದ್ದು ಏನು? ಯು ವಾಂಟ್ ಟೀ? ಹಾ, ಐ ವಿಲ್ ಗೆಟ್ ಯು ವಾಂಟ್ ಟೀ. ಹಾ, ಓಕೆ. ಯಾರು ವಿನೋದ್? ನಾನೇ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ನನ್ನ ಮುಟ್ಟೋ ಧೈರ್ಯ ನಿನಗಲ್ದೆ ಇನ್ ಯಾರಿಗಿದೆ ಹೇಳು? ಟೀ ಕುಡಿತ್ಯಾ? ಆದಿ, ಈ ಟೈಮ್ ಇವನು ಬರ್ಬೇಕಾ? ಒನ್ ಮೋ ಕಪ್ ಟೀ. ಓಕೆ, ಇನ್ನೊಂದು ಟೀ ಕೊಡಿ. ಹೇ, ಒಂದ್ ನಿಮಿಷ. ಮೊದ್ಲಿನ ವಿನೋದ್ ಬೇರೆ, ಇವಾಗಿನ ವಿನೋದ ಬೇರೆ. ಕೂತ್ಕೊಳ್ಳಿ ಸರ್. ಆದಿ, ಟೀ ಬೇಕ್ ತರ್ತೀಯಾ? ಹೇಳು, ಅದೇನೋ ಹೇಳ್ಬೇಕು ಅಂತಿದ್ಯಲ್ಲ, ಏನ್ ವಿಷಯ? ಅದೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಿವ್ಯಾ, ಇತ್ತೀಚೆಗೆ ಯಾಕೋ ಒಂಥರ ಒದ್ದಾಟ ದಿವ್ಯಾ. 4 ದಿವಸದಿಂದ ನಿದ್ದೆ ಬರ್ತಾ ಇಲ್ಲ. ಯಾಕೆ, ಹುಷಾರಿಲ್ವಾ? ಅದಂಗಲ್ಲ ದಿವ್ಯಾ, ಯಾವಾಗ್ಲೂ ನಿನ್ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಸರಿ ನೋಡು, ಯಾರು ಬೇಡ ಅಂದ್ರು? ಅಯ್ಯೋ, ಅದಂಗಲ್ಲ ದಿವ್ಯಾ, ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ರಾತ್ರಿ ಹೊತ್ತೆಲ್ಲ ನಂಗೆ ನಿದ್ದೆ ಬರ್ತಾ ಇಲ್ಲ ಗೊತ್ತಾ? ಎಕ್ಸಾಮ್ಗೆ ಅಂತ ರಾತ್ರಿ ಎಲ್ಲ ಓದ್ತಿದ್ಯಲ್ಲ, ಅದೇ ಅಭ್ಯಾಸ ಆಗಿರ್ಬೇಕು. ಫಸ್ಟ್ ಹೋಗಿ ಡಾಕ್ಟರ್ ತೋರಿಸು. ಆ ಥರ ಎಲ್ಲ ಏನಿಲ್ಲ ದಿವ್ಯಾ. ಥ್ಯಾಂಕ್ ಯು. ಕೂತ್ಕೋ ಆದಿ. If you don't mind, ಇನ್ನೊಂದು ಕಪ್ ಟೀ. ವಿನೋದ್ ನೋಡು, ಆದಿ ನನಗೋಸ್ಕರ ಏನೆಲ್ಲ ಮಾಡ್ತಿದ್ದಾನೆ. ಅವ್ ನಾವ್ ಅನ್ಕೊಂಡ ಹಂಗಿಲ್ಲ ಗೊತ್ತಾ, ಈಗ ತುಂಬಾ ಒಳ್ಳೆಯವನಾಗಿದ್ದಾನೆ. ಸ್ವಲ್ಪ ಹೊರಟ ಬಾಯಿ ಬಡ್ಕ ಅಷ್ಟೇ, ಈಗೆಲ್ಲ ತುಂಬಾ ಚೇಂಜ್ ಆಗಿದ್ದಾನೆ. ನೆನ್ನೆ ಅವನ್ನ ನೋಡಿ ಬಾಯಲ್ಲಿ ಸಿಗರೆಟ್ನ ಹಾಗೆ ಕೆಳಗೆ ಹಾಕ್ಬಿಟ್ಟ ಗೊತ್ತಾ. ನಾನೊಂದ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅಂತ ಫೀಲ್ ಮಾಡ್ಕೊಂಡಿರ್ತಾನೆ. ಆ ಥರ ಏನೂ ಇಲ್ಲ ಅಂತ ಹೇಳ್ತೀಯಾ? ಪ್ಲೀಸ್ ಪ್ಲೀಸ್ ವಿನೋದ್, ನಾನೇ ಹೇಳ್ಬಿಡೋಣ ಅನ್ಕೊಂಡೆ, ಆದ್ರೆ ಇದೊಂದು ವಿಷಯ ನನ್ನ ಕೈಯಿಂದ ಹೇಳಕ್ಕಾಗ್ತಿಲ್ಲ. ನೀನೇ ಹೇಳ್ಬಿಡು, ನನ್ನ ಕಿವಿ ಕೇಳಿಸೋ ಥರ ಹೇಳ್ಬೇಡ. ನನಗೊಂಥರ ಅನ್ಸುತ್ತೆ ಅವನ್ ಕಿವಿಲಿ ಹೇಳ್ಬಿಡು. ಥ್ಯಾಂಕ್ ಯು ವಿನೋದ್. ಹೇಳು ಪ್ಲೀಸ್. ವಿನೋದ್ ಪ್ಲೀಸ್ ಹೇಳು ಪ್ಲೀಸ್. ಆದಿ, ದಿವ್ಯ ಹೇಳಿದ್ಲು ನಿನ್ ಮೇಲೆ ಕೋಪ ಇಲ್ವಂತೆ. ಯಾವಾಗ? ಇವಾಗ ಹೇಳಿದ್ಲು. ಏ ವಿನೋದ್, ಏ ವಿನೋದ್, ಇದ್ ಲವ್ ಅಂತ ಕೇಳ ಪ್ಲೀಸ್ ಕಣ, ಪ್ಲೀಸ್ 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 ಕಣ. ಇದ್ ಲವ್ ಅಂತ ಕೇಳ್ತಾ ಇದ್ದಾನೆ. ಗೊತ್ತಾಗ್ತಿಲ್ಲ,
ಗೊತ್ತಿಲ್ವಂತೆ. ಎಸ್ ಐ ನೋ ಐ ನೋ, ಈ ಸ್ಮೈಲ್ ಎಲ್ಲ ಗೊತ್ತಾಗ್ತಾ ಇದೆ. ಎಸ್ ಇಟ್ಸ್ ಲವ್, ಇಟ್ಸ್ ಲವ್, ಇಟ್ಸ್ ಲವ್, ಇಟ್ಸ್ ಲವ್, ಇಟ್ಸ್ ಲವ್. ಎಸ್ ಎಸ್ ಎಸ್, ಯಹೂ, ಶೀ ಇಸ್ ಇನ್ ಲವ್. ಥ್ಯಾಂಕ್ ಯು ಮಗ. ಇವತ್ತು ಸಾಯಂಕಾಲ ಪಿವರಿಗೆ ಸಿನಿಮಾ ನೋಡಕ್ ಬರ್ತಾಳೆ ಕೇಳ ಪ್ಲೀಸ್. ಎಸ್ ಎಸ್, ಹಂಗೆ ಸಿನಿಮಾ ನೋಡ್ತಾ ಲೈಟ್ ಆಗಿ ಕೈ ಟಚ್ ಮಾಡ್ಬೋದಾ ಕೇಳೋ ಪ್ಲೀಸ್. ಕಾಲಲ್ಲಿರೋ ಚಪ್ಲಿ ಕೈಗೆ ಬರುತ್ತೆ ಅಂತ ಹೇಳಿ. ಓಕೆ ಓಕೆ ಓಕೆ, ನೀವು ಯಾವಾಗ ಪರ್ಮಿಷನ್ ಕೊಡ್ತೀರೋ ಆವಾಗಲೇ ಕೈ ಇಟ್ಕೋತೀನಿ. ನಾನೀಗ ಅರ್ಜೆಂಟಾಗಿ ಟಿಕೆಟ್ ಬುಕ್ ಮಾಡಬೇಕು, ಬರಲಾ? ವಿನೋದ್, ಒಂದು ಚಿಕ್ಕ ರಿಕ್ವೆಸ್ಟು, ಅವಳ ಜೊತೆ ನೀನು ಬರಬೇಡ ಕಣೋ ಪ್ಲೀಸ್. ಇವತ್ತು ಒಂದು ದಿವಸ, ನನಗೆ ಗೊತ್ತು ನೀನು ಬರಲ್ಲ ಅಂತ. ಓಕೆ, ಬರಲಾ? ಬಾಯ್. ನಾನು ಬರ್ಲಾ? ಹೇ, ಹಾಗೆ ನೋಡ್ಬೇಡ. ಅಂದಾಗೆ ನಿಂಗೆ ಹುಷಾರಿಲ್ಲ ಅಂದ್ಯಲ್ಲ, ಫಸ್ಟ್ ಹೋಗಿ ಡಾಕ್ಟ್ರಿಗೆ ತೋರಿಸು. ನಾನು ಬರ್ತೀನಿ. ಓಕೆ, ಬಾಯ್.